ನಂಬರ್ ತ್ರೀ ನೋಡಿ ಹಾಕೊಂಡಿದ್ದ ಆಫ್ ಆಯ್ತು, ನೀವು ಅಬ್ಸರ್ವ್ ಮಾಡಿದ್ರಿ ಅನ್ಸುತ್ತೆ. ನೋಡಿ ನಂಬರ್ ತ್ರೀ ನೋಡಿ ಹಾಕ್ ಹಾಕೊಂಡ್ರ ಏನ್ ಕೊಟ್ನಲ್ಲ ಸ್ಪೀಡ್ ಆಯ್ತು ಹಾಕೊಂಡು ಹೆಂಗ್ ಹೊಡೆದ ಹೇಳಿ ಇವ್ನು ಇವಾಗ. ಹಾಯ್, ನಾನು ನಿಮ್ಮ ಕನ್ನಡ ಗೇಮರ್, ಎಲ್ಲರೂ ಹೇಗಿದ್ದೀರಾ? ನಾನು ಇಲ್ಲಿ ಸೂಪರ್ ಆಗಿದ್ದೀನಿ ಅಂತ ಇಟ್ಕೊಳ್ರಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಮ್ಮೆ ಬರ್ತಿದ್ದೀನಿ. ಈ ಮ್ಯಾಚ್ ಆಯ್ತಲ್ಲ, ಹಣೆ ಬರೋಕ್ಕೆ ಒಣೆಯಾರ್ ಸರಿನಾ? ಏನಾಗುತ್ತೆ ಅಂತ ನೋಡಿ. ಹ್ಯಾಕರ್ಗಳು ಸಹ ಮತ್ತೆ ಜಾಸ್ತಿ ಆಗಿಬಿಟ್ಟಿದೆ. ಅವನು ಹ್ಯಾಕರು ನನಗೆ ಹೆಂಗೆ ಹೊಡಿತಾನೆ, ಇಡೀ ಮ್ಯಾಚ್ನ ಹೆಂಗೆ ಡಿನ್ನರ್ ಮಾಡ್ತಾನೆ ಅನ್ನೋದನ್ನ ನೋಡಿ. ಇಂಥ ಹ್ಯಾಕರ್ಗಳನ್ನು BGMI ಯಾಕೆ ಇನ್ನೂ ಬಿಟ್ಟಿದ್ದಾರೆ ಅನ್ನೋದೇ ನಂದು ಒಂದು ಪ್ರಶ್ನೆ. ಅವ್ರು ಮೇಂಟೈನ್ ಮಾಡ್ತಿರೋ ಕೇರಿ KD ಅದೆಲ್ಲ ನೀವು ನೋಡಿಬಿಟ್ರೆ ನೀವೇ ಕಾಪಾಡೋದು ಬಿಡ್ತೀರಾ? ವೀಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಇನ್ನು ಪ್ಯಾರಾಶೂಟಲ್ಲಿ ಹೋಗ್ತಾ ಇದ್ದೀನಿ, ಎಲ್ಲಿದ್ದಾರೆ ಅಂತ ನೋಡ್ತಿದ್ದೀನಿ. ನಿಮಗೆ ಒಂದೇ ಇಬ್ಬರು ನಾಲ್ಕು ಮೂರು ನಾಲ್ಕು, ಲಾಸ್ಟ್ ಗೈ ನಾನು ಒಬ್ಬನೇ ಇರೋದು, ನಾನು ಕ್ಲಿಯರ್. ಇನ್ನು ಇಳಿದೆ ಇಲ್ಲ, ಆಗಲೂ ನಾಲ್ಕು ಜನ ಕ್ಲಿಯರು. ಸೊ ಈಗ ನೋಡ್ತಿರ್ಬೋದು ನೀವು ಇಲ್ಲಿ ಪಟ್ ಅಂತೇಳಿ ನನ್ನ ಕ್ಲಿಯರ್ ಮಾಡ್ಕೊಂಡವನು. ಇಲ್ಲಿ ನೋಡ್ತಿರ್ಬೋದು ಹಾರ್ಕೊಂಡು ಇಬ್ರಿಗೆ ಹೊಡೆದಂತೆ ಅವನು, ಸರಿನಾ? ನಂಬರ್ ಫೋರ್ ನೋಡ್ತಿದ್ದೀನಿ, ಯಾರೆಲ್ಲ ಹ್ಯಾಕರ್ ಇದ್ದಾರೆ ಅಂತೇಳಿ. ಇವ್ನು ಆಗಲೇ ಸಿಟಿಗೆ ಹೋಗ್ತಿದ್ದಾನೆ, ಇಷ್ಟು ಬೇಗ ಮ್ಯಾಚ್ ಮುಗಿಸ್ಬೇಕು. ನೋಡ್ತಿದ್ದಾನೆ ಎಲ್ಲಿದ್ದಾರೆ ಅಂತೇಳಿ. ಒಂದು ನಾಕ್ ಮಾಡ್ದ ಆಗಲೇ, ಅಲ್ಲಿ ನೋಡ್ತಿರ್ಬೋದು ಅವನು ಹೆಂಗೆ ನಾಕ್ ಮಾಡ್ತಿದ್ದಾನೆ, ಕಿಲ್ ಫೀಲ್ಡಲ್ಲಿ ಹೆಂಗೆ ಹೆಸರು ಬರ್ತೈತೆ ಅಂತೇಳಿ. ನಿಮಗೆ ಏನಾಗಿದೆ ಅಂತ ಗೊತ್ತಾಗಿಲ್ಲ, ನಾನು ಹೇಳ್ತೀನಿ ಕೇಳಿ. ಇಲ್ಲಿ ಏನಾಯ್ತು, ಏಕೆ ಮಾಡ್ಕೊಂಡು ಅಂತ, ಏಕೆ ಮಾಡ್ಕೊಂಡು ಬಗ್ಗೆಯಲ್ಲಿ ಹೋಗ್ತಿರೋಕ್ಕೆ ಇಬ್ಬರಿಗೆ ಹೊಡೆದಿದ್ದಾರೆ, ಸರಿನಾ? ಅದಾದ್ಮೇಲೆ ಮುಂದೆ ಎನ್ಮಿಸಿದ್ದಾರೆ, ಅಲ್ಲಿ ಹೋಗ್ತಾರೆ, ಅಲ್ಲಿ ಹೊಡಿತಾರೆ. ಅಲ್ಲೆಲ್ಲ ಕ್ಲಿಯರ್ ಆಯ್ತು. ಅದಾದ್ಮೇಲೆ ಕೋಚಿಂಗ್ ಹತ್ರ ಬಂದ್ರು, ಇಲ್ಲೇ ಮಜಾ ಇರೋದು ನೋಡಿ. ಕ್ಲಿಯರ್ ನೋಡೋದವ್ರ ಇಲ್ಲಿ ಬನ್ನ. ಒಂದು ಸೆಕೆಂಡಲ್ಲಿ ಇಡೀ ಟೀಮು ಗೋವಿಂದ, ಒಂದೇ ಒಂದು ಸೆಕೆಂಡಲ್ಲಿ ಎಲ್ಲರನ್ನೂ ಕ್ಲಿಯರ್ ಮಾಡ್ದ ಅವನು. ಇಂಥ ಹ್ಯಾಕರ್ಗಳು ಇನ್ನೂ ಬದುಕಿದ್ದಾರೆ. ಇದಾದ್ಮೇಲೆ ಗಾಡಿ ಎತ್ಕೊಂಡು ಇಲ್ಲಿ ಬಂದ, ಇಲ್ಲಾರೋ ಇದ್ದಾರೆ. AW ಬೇರೆ ಇದೆ, ಸ್ನೈಪರ್ ಹ್ಯಾಕರ್ ಇವನು, ಸ್ನೈಪಿಂಗಲ್ಲಿ ಪ್ರೋ ಇವನು ಹ್ಯಾಕ್ ಮಾಡೋದ್ರಲ್ಲಿ. ತೋರಿಸ್ತೀನಿ ರೀ ಯಾಕೆ ಅಂತೇಳಿ ನೋಡಿ. ಈಗ ನಾಕ್ ಮಾಡ್ದ ನಂಬರ್ ಫೋರ್ ಕೂಡ ಹ್ಯಾಕರ್ ನೋಡಿ, ಅಲ್ಲಿ ಹೆಂಗ್ ಹೊಡಿತಾವ್ ನೋಡಿ, ಒಂದು ಬುಲೆಟ್ ಮಿಸ್ ಇಲ್ಲ ನೋಡಿ. ಸುಮ್ಮನೆ ನೀವು ಹೆಂಗ್ ಹೊಡಿತಾನೆ ಅಂತೇಳಿ. ಇವಾಗ ಇನ್ನೂ ಇಂಟೆಕ್ಸ್ ಇದೆ, ಇವಾಗ ಇನ್ನೂ ಮಜಾ ಇತ್ತು ನೋಡ್ಕೊಳ್ತಾ ಕಂಡ್ರೆ. ಯಾರೋ ನಾಲ್ಕು ಜನ, ನಾಲ್ಕು ಬುಲೆಟ್ಗೆ ಎಲ್ಲರೂ ಖಾಲಿ, ಯಾರು ಇಲ್ಲ, ಎಲ್ಲರಿಗೂ ಹೊಡೆದವನೇ ಗೈಸ್ ಅವನು. ಮುಂದೆ ಜೀಪ್ ನೋಡಿ ನೀವು ಅಲ್ಲಿ, ಹಾ, ಅದ್ರೊಳಗೆ ಇರೋರು ಎಲ್ಲರಿಗೂ. ಗಾಡಿಗೆ ಒಂಚೂರು ಡ್ಯಾಮೇಜ್ ಆಗಿಲ್ಲ, ಪೂರ ಹೊಡೆದವನೆ. ರೆಡ್ ಜೋನ್, ನಾವು ಸಾಯಿ ರೆಡ್ ಜೋನ್ ಅಲ್ಲಿ ಸಾಯಿ ಅಂತ ನಾವಿದ್ಯಾ ನೋಡ್ಬೋದು. ಸ್ಕ್ವಾಡೋಸ್ ಅಲ್ಲಿ ಮೇಲೆ ಹೊಡೆದಂತೆ ಒಬ್ನಿಗೆ, ಇಲ್ಲಿ ಇನ್ನೊಬ್ನಿಗೆ ಹೊಡೆದ, ನಾಕ್ ಮಾಡ್ದ, ಗಾಡಿ ಇಲ್ಲೇ ಹಾಕೊಂಡ್ರು. ಸ್ಪೀಡ್ ಹಾಕ್ ಹಾಕ್ತಿದ್ದ, ಬಟ್ ಅದನ್ನ ನಾನು ಈ ಕಡೆ ಬಂದಾಗ ಆ ಕಡೆ ಸ್ಪೀಡ್ ಹಾಕಿ. ಏನಂದ್ರೆ ನಾನು ನಂಬರ್ ಫೋರ್ನ ಸ್ಪೆಕ್ಟ್ ಮಾಡ್ಬೇಕಾದ್ರೆ ನಂಬರ್ ಟೂಗೆ ಸ್ಪೆಕ್ಟ್ ಮಾಡಿ. ನಂಬರ್ ತ್ರೀ ನೋಡಿ ಹಾಕೊಂಡಿದ್ದ, ಆಫ್ ಆಯ್ತು, ನೀವು ಅಬ್ಸರ್ವ್ ಮಾಡಿದ್ರಿ ಅನ್ಸುತ್ತೆ. ಅದು ನೋಡಿ, ನಂಬರ್ ತ್ರೀ ನೋಡಿ ಹಾಕಿ ಹಾಕೊಂಡೋದ, ಮಾಕ್ ಮಾಡ್ದ ಮೇಲಿದ್ದಾನೆ ಒಬ್ಬ, ಟ್ರೈ ಮಾಡ್ತಾ ನೋಡೋಕೆ ಆಗ್ತಿಲ್ಲ. ನೋಡಿ ನೋಡಿ ನೋಡಿ, ಸ್ಪೀಡ್ ಹಾಕಿ ನೋಡಿ ನೋಡಿ ನೋಡಿ, ಟ್ರೈ ಮಾಡ್ತಾನೆ, ಆಗ್ತಾನೆ ಇಲ್ಲ. ಅವ್ನಿಗೆ ಗೊತ್ತಾಗ್ಬಿಟ್ಟಿದೆ ಯಾಕಾರ ಅಂತೇಳಿ, ಅದಕ್ಕೆ ಅವನೆಲ್ಲ ಎದುರ್ಕೊಂಡು ಸೈಡ್ ಇಟ್ಕೊಂಡು ಅವರು ಕ್ಲಿಯರ್ ಮಾಡ್ಕೊಂಡ್ರು. ಕ್ಲಿಯರ್ ಮಾಡ್ಕೊಂಡ್ಮೇಲೆ ಮತ್ತೆ ಗಾಡಿ ಎತ್ಕೊಂಡ್ರು, ಮತ್ತೆ ಗಾಡಿ ಎತ್ಕೊಂಡು ಎಲ್ಲಿಗೆ ಹೋದ್ರು ಅವರು ನೋಡಿ. ಇಲ್ಲಿ ಒಡೆ ಟ್ರೈ ಮಾಡ್ದ, ಆಗಲಿಲ್ಲ. ಅವರೆಲ್ಲ ಕಾಪೌಂಡಲ್ಲಿ ಕವರಲ್ಲಿ ಇದ್ರು. ಒಂದ್ ನಾಕ್ ಮಾಡ್ದ, ಎರಡು ನಾಕ್ ಮಾಡ್ದ, ನಂಬರ್ ತ್ರೀ ನೋಡಿ ಮೇಲಿರೋನಿಗೆ ಒಬ್ನಿಗೆ ನಾಕ್ ಮಾಡ್ದ, ಲಾಸ್ಟ್ ಗೆ ಇದಾನೆ. ಸ್ಪೀಡ್ ಆಯ್ತು ಹಾಕೊಂಡು ಹೆಂಗ್ ಹೊಡೆದ ಹೇಳಿ ಇವನು ಇವಾಗ, ಯಪ್ಪ ಬಿಟ್ಟಾಕಿ. ನೆಕ್ಸ್ಟ್ ನೋಡಿ, ಇನ್ನೂ ಮಜಾ ಆಯ್ತು ಇವಾಗಿರೋದು ಗೈಸ್. ಲಿಟ್ರಲ್ಲಿ ಈಗ ನೋಡಿ, ಸ್ಕೋಪಿನ್ ಮಾಡೋನೆ ಮುಂದೆ ಎನಿಮಿಸಿದ್ದಾರೆ ಅಂತ ಗೊತ್ತು. ಇಲ್ಲಿ ಬಂದ, ಗಾಡಿ ಇಲ್ಲ ಹಾಕೊಂಡ, ಮಜಾ ನೋಡಿ, ಮಜಾ ನೋಡಿ. ಹಿಂಗ್ ಬನ್ನ, ಅದೇ ಟೈಮ್ ಹತ್ತ.
ಹ್ಯಾಕರ್ ನಾಕ್ ಆಗ್ಬಿಟ್ಟ ಗೈಸ್, ಅವರು ಹ್ಯಾಕರ್ನ ನಾಕ್ ಮಾಡ್ಬಿಟ್ರು. ಆದ್ರೆ ನಮ್ ಪುಣ್ಯಕ್ಕೆ ಅಲ್ಲ ಸಾರಿ ಅವನ್ ಪುಣ್ಯಕ್ಕೆ ನಂಬರ್ ತ್ರೀ ಬದ್ಕೊಂಡ. ನಂಬರ್ ತ್ರೀನ ಹ್ಯಾಕರ್, ನಂಬರ್ ಒನ್ ಹ್ಯಾಕರ್, ನಂಬರ್ ಫೋರ್ ಮೇಲೆ ಡೌಟ್ ಇತ್ತು, ಗೊತ್ತಿಲ್ಲ ನಮ್ಗೆ ನಂಬರ್ ಫೋರ್ ಹ್ಯಾಕರ್ ಹೌದು ಅಲ್ಲ ಅಂತ. ಅದಾದ್ಮೇಲೆ ಮತ್ತೆ ಗಾಡಿ ಎತ್ಕೊಂಡ್ರು ಮಿಲ್ಟಪ್ ಅವರ ಹತ್ರ ಬಂದು. ಗೈಸ್ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿಸ್ಕೊಳ್ತೀನಿ, ನೋಡ್ಕೊಳ್ತೀನಿ ಫಸ್ಟ್ ಇಲ್ಲಿ ಕ್ಲಿಯರ್ ಮಾಡ್ಕೊಂಡು. ಹ್ಯಾಕ್ ಹಾಕೊಂಡ್ ಬರ್ತಾರ, ಅವ್ರಿಗೆ ಕರೆಕ್ಟ್ ಆಗಿ ಎಲ್ಲಿರೋದು ಅಂತ ಗೊತ್ತಿರುತ್ತೆ. ಅವ್ರ ಹ್ಯಾಕರ್ಸು ಸ್ಪೀಡ್ ಹಾಕ್ ಯೂಸ್ ಮಾಡ್ತಾರೆ, ಎಲ್ಲ ಯೂಸ್ ಮಾಡ್ತಾರೆ. ಅವಾಗಲೇ ನಂಬರ್ ಒನ್ ಸ್ಪೀಡ್ ಹಾಕಿ ಯೂಸ್ ಮಾಡ್ದ, ಒಂದು ಹಾಕ್ ಮಾಡ್ದ, ಹಾಕೊಂಡ ನಂಬರ್ ಫೋರ್ ನಾಕ್ ಆಗ್ಬಿಟ್ಟ. ನೋನು ಎರಡು ಬುಲೆಟಿಗೆ ಅವನಿಗೆ ಗೊತ್ತಾಗಿಲ್ಲ ಹಂಗೆ ಹೊಡ್ಕೊಂಡ, ಬೈತಿರ್ತಾರೆ ಅವನಿಗೆ. ಅದಾದ್ಮೇಲೆ ಮಿಲ್ಟಾಗೆ ಬಂದ್ರು ಬಸ್. ಮಿಲ್ಟಾದಲ್ಲೂ ಒಂದು ನೆಕ್ಸ್ಟ್ ಲೆವೆಲ್ ಮಜಾ ಇದೆ ನೋಡಿ. ಸರಿನಾ, ಇವನ ಹತ್ರ ಎಲ್ಲ ಸ್ಕಿನ್ನು ಎಲ್ಲ ಐತೆ ಗೈಸ್. ಅದು ಅಕೌಂಟ್ ನೋಡಿ ಹೆಂಗೈತೆ, ಒಂದು ಹಳೆ ಅಕೌಂಟೆ ಹೊಸ ಅಕೌಂಟು ಅಲ್ಲ ಇವನು ಆಡ್ತಿರೋದು. ಇಲ್ಲಿಂದ ಟ್ರೈ ಮಾಡ್ತಾನೆ, ಅವನಿಗೆ ಹ್ಯಾಕ್ ಮಾಡಿ ಹೊಡೋಕ್ಕೆ ಆಗ್ತಿಲ್ಲ. ಮತ್ತೆ ಮೇಲೆ ಬಂದ, ಇಲ್ಲಿಂದ ಹೊಡೆ ಟ್ರೈ ಮಾಡ್ತಾನೆ, ಆಗ್ತಿಲ್ಲ. ಇಲ್ಲಿ ಬಂದ ನಂಬರ್ ಫೋರ್ ನೋಡಿ, ಎಲ್ಲ ಆದ್ಮೇಲೆ ನುಗ್ಗಿ ನೋಡಿ 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 ಹೆಂಗ್ ಸ್ಪೀಡ್ ಹಾಕೊಂಡು ಹೋಗಿ ಎಲ್ಲರಿಗೂ ಹೊಡೆದ್ಬಿಟ್ಟ. ಲಿಟ್ರಲಿ ಎಲ್ಲರಿಗೂ ಹೊಡೆದ ಗೈಸ್ ಅವನು, ಎಲ್ಲರಿಗೂ ಹೊಡೆದು. ಈಗ ಈಗ ಮಜಾ ಆಯ್ತು ನೋಡಿ, ಎ ಡಬ್ಲ್ಯೂ ಮೇಲೆ ನೋಡ್ತಾನೆ ನೋಡಿ ಇವನು, ನೋಡ್ತಾನೆ ಎನಿಮಿ ಮೇಲೆ ಇದಾರೆ ಅಂತ. ಒನ್ ನಾಕ್ ಮಾಡ್ದ, ಎರಡು ನಾಕ್ ಮಾಡ್ದ, ಕಾಣಿಸ್ತಿರ್ಲಿಲ್ಲ ಅದಕ್ಕೆ ಇಲ್ಲಿ ಬಂದ. ಫುಲ್ ಸ್ಕ್ವಾಡ್ನ ಎ ಡಬ್ಲ್ಯೂ ಕ್ಲಿಯರ್ ಮಾಡೋಣ. ಆದ್ರೆ ನೋಡಿ ಕ್ಲಿಯರ್ ಉಳಿದಿದ್ದು ಲಾಸ್ಟ್ ಗೈ. ರಾವಣ ಹೇಳ್ತಾನೆ ಭಯ ಅವರು ಲಾಸ್ಟ್ ಗೈ ಹೊಡೆಯಲ್ಲ, ಪಾಂಕರ್ ಪುಷ್ ಮಾಡ್ಕೊತಾರೆ. ನಾನು ಹೇಳ್ತಿದ್ದೀನಿ ಭಯ ಅವರು ಹೊಡೆದು ಬಿಸಾಕ್ತಾರೆ ಎಲ್ಲರಿಗೂ, ಯಾರಿಗೂ ವೇಟ್ ಮಾಡಲ್ಲ ಅವ್ರು. ಇವನಿಗೆ ದಾರಿ ಎಲ್ಲೈತೆ ಹೊರಗೆ ಹೋಗೋದು ಅಂತ ಗೊತ್ತಿಲ್ಲ. ಅಂತ ಬಾಟ್ಗಳು ಹ್ಯಾಕ್ ಹಾಕೊಂಡು ಏನ್ ಮಾಡ್ತಾರೆ ಹೇಳಿ, ಮಜಾ ಐತೆ. ಇಲ್ಲಿ ಲಾಸ್ಟಿಗೆ ಹುಡಿತಾರಲ್ಲ, ಲಾಸ್ಟ್ ಹ್ಯಾಕರ್ ಹೊಡಿತಾನಲ್ಲ ಅದು ಮಜಾ ಇರೋದು ಗೈಸ್. ಎ ಡಬ್ಲ್ಯೂ ರೀಲೋಡ್ ಮಾಡ್ಕೊಂಡ ಅವನಿರೋದು ಎಲ್ಲಿ ಗೊತ್ತಾ, ಸ್ಕೋಪಿನ್ ಮಾಡ್ತಾವ ನೋಡಿ. ನಾನೇನು ಹೇಳೋದು, ಹ್ಯಾಕರ್ಗಳಿಗೂ ಗೊತ್ತಿರುತ್ತೆ. ನೀವು ವೀಡಿಯೋ ನೋಡ್ತಿದ್ರೆ ಅವ್ನು ಎಲ್ಲಿ ಸ್ಕೋಪಿನ್ ಮಾಡ್ತಿರ್ತಾವೆ ಅಲ್ಲೇ ಇರ್ತದೆ ಅಂತ ನಿಮಗೂ ಗೊತ್ತೇ ಇದೆ. ಬಂದ ಕಿಲ್ಸ್ ಎಷ್ಟು ಮಾಡವನೆ, 32 ಕಿಲ್ ಮಾಡವನೆ ಹ್ಯಾಕರು. 32 ಕಿಲ್ ಮಾಡಿರೋದು, 15 ಕಿಲ್ ಮಾಡೋದೇ ಕಷ್ಟ. 32 ಕಿಲ್ ಒಬ್ಬನೇ ಮಾಡವನೆ. ನಂಬರ್ ತ್ರೀ ಎಷ್ಟು ಮಾಡವನೆ, ಒಂದು 15 ಮಾಡವನೆ. ಇವರೇ ಅರ್ಧ ಲಾಬಿ ಖಾಲಿ ಮಾಡೋರು, 50 ಜನ ಇವರೇ ಹೊಡೆದಿರೋದು. ಲಾಸ್ಟ್ಗೆ ನೋಡೋದು ಮಜಾ ಐತೆ ನೋಡಿ. ಇಲ್ಲಿ ಬಂದ, ಇಲ್ಲೇ ಮುಂದಿದ್ದಾನೆ, ಎದುರ್ಕೊಂಡ ಹೊಡೆದು ಆಗಿಲ್ಲ. ನಾನೆಲ್ಲ ಮುಗೀತು, ಇವರೆಲ್ಲ ನೀರಲ್ಲೇ ಮುಳುಗೋಗ್ತಾರೆ ಅಂತ ಅನ್ಕೊಂಡೆ. ಆದ್ರೆ ಅವನ್ ಲಕ್ಕಿಗೆ ಅವನ್ ಎನಿಮಿ ಹಣೆ ಬರೋದಕ್ಕೆ ನಂಬರ್ ತ್ರೀನ ಹ್ಯಾಕ್ ಯೂಸ್ ಮಾಡ್ತಿದ್ದ, ಅವ್ನ ಎಗ್ರಿ ಹೊಡೆದ್ಬಿಟ್ಟ ಈ ಬಾಟಲ್. ಗೈಸ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ಬಂದ್ಬಿಟ್ಟು ಒಂದು 4 ದಿನ ಹಿಂದಿಂದು. ಈಗ ಯಾವ ಹ್ಯಾಕರ್ ಹೊಡೆದ್ನಲ್ಲ ಆ ಹ್ಯಾಕರ್ ಬ್ಯಾನ್ ಆಗಿದ್ದಾನೆ. ಸೊ ಅದನ್ನ ನನ್ನ ಹತ್ರ ಮೆಸೇಜ್ ಬಂದಿತ್ತು, ನೋಡಿದೆ, ಅದನ್ನು ತಿಳಿಸೋಣ ಅಂತ ತಿಳಿಸಿದೆ ಅಷ್ಟೇ. ಇವನೇ ಅಕ್ಷಯ್ ಬ್ಯಾನ್ ಆಗಿದ್ದಾನೆ ಆಗಲೇ. ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡೋದು, ನಮ್ಮ ವಿಡಿಯೋ ಚಾನಲ್ಗೆ ಸಿಗ್ದ್ರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಮ್ಮೆ ಬರ್ತೀನಿ. ಎಲ್ಲರಿಗೆ ಎಲ್ಲರಿಗೂ ಟೇಕ್ ಕೇರ್, ಬಾಯ್.